ಎಲ್ಲರಿಗೂ ನಮಸ್ಕಾರ. ಹಿಂದಿ ಹೇರಿಕೆ ಕೃಷಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿಗಾಗಿ ಪ್ರಯತ್ನ. ಇವಾಗ ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳಲ್ಲಿ ಕಾರ್ಮಿಕ ವಿರೋಧಿ ನೀತಿ ಕಾಯ್ದೆ ತಿದ್ದುಪಡಿ ಹಾಗೂ ಖಾಸಗೀಕರಣಕ್ಕಾಗಿ ಕೇಂದ್ರ ಸರ್ಕಾರ ರೆಡಿಯಾಗಿಬಿಟ್ಟಿದೆ. ನಾನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ವಿದ್ಯಾರ್ಥಿಗಳ ಪರವಾಗಿ ನನ್ನ ಹೋರಾಟ. 2014 ಕೇಂದ್ರ ಸರ್ಕಾರ ಸುಮಾರು 20 ಹೆಚ್ಚು ಸರ್ಕಾರಿ ಇಲಾಖೆಗಳನ್ನ ಖಾಸಗೀಕರಣ ಮಾಡಿ ಮಾರಾಟ ಮಾಡಿಬಿಟ್ಟಿದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಬಿಪಿಸಿಎಲ್, ಎಲ್ಐಸಿ, ಏರ್ ಇಂಡಿಯಾ ಲಿಮಿಟೆಡ್, ಬಿಎಂಎಲ್, ವಿದೇಶಿ ಸಂಚಾರ ನಿಗಮ, ಹಾಗೆ ಕೂಡ ಬ್ಯಾಂಕಿಂಗ್ ಸೆಕ್ಟರ್ನ ಪ್ರೈವೇಟೈಸೇಷನ್ ಮಾಡಿದೆ. ಹಾಗೆ ಕೂಡ ರೈಲ್ವೆ ಕೂಡ 2 ಟ್ರೈನ್ಗಳನ್ನ ಪ್ರೈವೇಟ್ ಮಾಡಿಬಿಟ್ಟಿದೆ. ಹಾಗೆ ಬಿಎಸ್ಎನ್ಎಲ್ ನ ಸಮಾಧಿ ಮಾಡಿಬಿಟ್ಟಿದೆ. ಆದ್ರೆ ಇವಾಗ ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಇಲಾಖೆಗಳನ್ನ ಖಾಸಗೀಕರಣ ಅಂತ ಹೇಳಿ ಮಾರಾಟ ಮಾಡೋದಕ್ಕೆ ಹೊರಟ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಬಂಡವಾಳ ಶಾಹಿಗಳ ಖಜಾನೆಯನ್ನ ತುಂಬಿಸಿಕೊಳ್ತಾ ಇದೆ. ಮುಂದೆ ಬೇಕಾಗುತ್ತಲ್ವಾ ಎಲೆಕ್ಷನ್ ಟೈಮಲ್ಲಿ. ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಓಕೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಎಲ್ಲಾ ಇಲಾಖೆಗಳು ಖಾಸಗೀಕರಣ ಆಗಬಹುದು. ಆಗ ವಿಧಾನಸೌಧ ಬಂಡವಾಳ ಶಾಹಿಗಳ ಕೈಯಲ್ಲಿ ಕಪಿಮುಷ್ಟಿಯಲ್ಲಿರುತ್ತೆ. ಆಗ ಮುಖ್ಯಮಂತ್ರಿಗಳ ಅನ್ನೋರು ಇರಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರನೇ ಪ್ರೈವೇಟ್ ಆದ್ಮೇಲೆ ಬಂಡವಾಳ ಶಾಹಿಗಳ ಕೈ ಕೆಳಗೆ ನಾವು ಗುಲಾಮರ ತರ ಕೆಲಸ ಮಾಡಬೇಕಾಗುತ್ತೆ. ನಾನೊಂದು ಕತೆ ಹೇಳ್ತೀನಿ ನಿಮಗೆ. ಒಂದು ಕುಟುಂಬ, ಕುಟುಂಬದ ಮುಖ್ಯಸ್ಥ ಅಪ್ಪ ಮತ್ತೆ ಮಕ್ಕಳುಗಳಿರ್ತಾರೆ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಕುಟುಂಬದ ಮುಖ್ಯಸ್ಥ ಅಪ್ಪ ಪ್ರಧಾನಮಂತ್ರಿ, ಮಕ್ಕಳುಗಳು ಪ್ರಜೆಗಳು. ಈ ಹಿಂದಿನ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಈ ಹಿಂದೆ ಸ್ವಲ್ಪ ಸಂಬಳ ಸಿಗ್ತಿತ್ತು, ಸ್ವಲ್ಪ ತೆರಿಗೆಗಳನ್ನ ಕಟ್ಟಿದ್ದೀವಿ. ಆ ಸಂಬಳನ ತಗೊಂಡೋಗಿ ನಮ್ಮ ಅಪ್ಪನ ಹತ್ರ ಕೊಡ್ತಿದ್ವಿ. ನಾವು ಅಪ್ಪ ಏನ್ ಮಾಡ್ತಿದ್ದ, ನಮ್ಮ ಓವರ್ಆಲ್ ಕುಟುಂಬನ ಸರಿದೂಗಿಸ್ಕೊಂಡು ಹೋಗ್ತಿದ್ದ. ಆದ್ರೆ ಇವಾಗಿನ ಸರ್ಕಾರ, ಇವಾಗಿನ ಕುಟುಂಬ, ಮಕ್ಕಳುಗಳು ಜಾಸ್ತಿ ಸಂಬಳ ತಗೊಂಡು ಜಾಸ್ತಿ ತೆರಿಗೆ ಕಟ್ತಾ ಇದಾರೆ, GST ಅಂತ ಎಲ್ಲ ಹೇಳಿ. ಆದ್ರೆ ಅಪ್ಪ ಏನ್ ಮಾಡ್ತಿದ್ದಾನೆ, ಅವರ ಸಂಬಳನೂ ಇಸ್ಕೊಂಡು ಮನೇಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಂಗಂದ್ರೆ ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಾ ಇಲಾಖೆಗಳನ್ನ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅವರು ರಾಜ್ಯ ಸರ್ಕಾರದ ಇಲಾಖೆಗಳ ಮೇಲೆ ಕಣ್ಣಿಟ್ಬಿಟ್ಟಿದ್ದಾರೆ. ಅದೇನಕ್ಕಂತ ನಂಗೆ ಗೊತ್ತಿಲ್ಲ. ಇದ್ರದ್ದು ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳ ಮೇಲೆ ಬೀರುತ್ತೆ, ಅಂದ್ರೆ ಪ್ರಜೆಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಕೇಂದ್ರ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ಬಂಡವಾಳ ಶಾಹಿಗಳ ಖಜಾನೆ ತುಂಬ್ತಾ ಇದಾರೆ. ಅದು ಯಾವ ಕಾರಣಕ್ಕಾಗಿ ನನಗಂತೂ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ 2024 ಯೂಸ್ ಆಗಬಹುದೇನೋ. ಫಸ್ಟ್ ಆಫ್ ಆಲ್, ರಾಜ್ಯ ಸರ್ಕಾರದ ಇಲಾಖೆಗಳನ್ನ ಕೇಂದ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಯಾಕೆ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ? ಕ್ವಶನ್ ಮಾರ್ಕ್. ಕರ್ನಾಟಕದ ಕೆಪಿಟಿಸಿಎಲ್ ಎಸ್ಕಾಂಗಳಿಗೆ ವಿಶ್ವೇಶ್ವರಯ್ಯನವರ ಕಾಲದಿಂದಲೂ ದೊಡ್ಡ ಇತಿಹಾಸ ಇದೆ. ಕೆಪಿಟಿಸಿಎಲ್ ಖಾಸಗೀಕರಣ ಮಾಡಿದ್ರೆ ರೈತರಿಗೆ ಮತ್ತೆ ಸಾಮಾನ್ಯ ಜನರಿಗೆ ಹೊರೆ ಆಗದಂತೂ ಕಡಾ ಖಂಡಿತ. ಯಾಕಂತ ಹೇಳಿದ್ರೆ ಬಂಡವಾಳ ಶಾಹಿಗಳು ಅವ್ರು ಹೇಳಿದ್ದೇ ರೇಟು. ಸ್ಟಾರ್ಟಿಂಗ್ ಅಲ್ಲಿ ಆಫರ್ ಗಳನ್ನ ಕೊಡ್ತಾರೆ, ಅದಾದ್ಮೇಲೆ ಅವ್ರಿಗೆ ಬೇಕಾಗಿದ್ನ ಅವರು ಫಿಕ್ಸ್ ಮಾಡ್ಕೋತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಮೇಜರ್ ಆಗಿ ಕರ್ನಾಟಕದಲ್ಲಿನ ಕನ್ನಡಿಗರಿಗೆ ಕೆಲಸ ಸಿಗೋದಿಲ್ಲ. ನನಗನ್ಸಿದ ಮಟ್ಟಿಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡಿದೆ. ಇಲ್ಲಿನ ಉದ್ಯೋಗಗಳನ್ನ ಉತ್ತರ ಭಾರತದವರಿಗೆ ಕಲ್ಪಿಸಿಕೊಡಲು ಮಾಡುವ ಒಂದು ಹುನ್ನಾರ ಆಗಿದೆ. ಬೇರೆ ರಾಜ್ಯಗಳಲ್ಲೂ ಮಾಡ್ತಾ ಇದಾರೆ, ಆದ್ರೆ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದಾರೆ ಅಲ್ಲಿನ ಸರ್ಕಾರಗಳು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಪೆಷಲ್ ಆಗಿ ಎಲೆಕ್ಟ್ರಿಕಲ್, ಐಟಿಐ, ಡಿಪ್ಲೊಮೋ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಅಭಿಯಾನ ಸ್ಟಾರ್ಟ್ ಮಾಡಿ ಖಾಸಗೀಕರಣ ನಿಲ್ಲಿಸಿ ಅಂತ ಹೇಳಿ. ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನಂತ ಹೇಳಿದ್ರೆ, ಇಲ್ಲಿನ ಉದ್ಯೋಗಗಳನ್ನ ಬೇರೆ ರಾಜ್ಯದವರ ಪಾಲಾಗೋದಕ್ಕೆ ಬಿಡಬೇಡಿ. ನಾನು ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನು ಪಾವಗಡ ಅಂತಕ್ಕಂಥದ್ದು ಏಷ್ಯಾದಲ್ಲಿ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಪಾರ್ಕ್. 2000 ಮೆಗಾವ್ಯಾಟ್ಗಳನ್ನ ಜನರೇಟ್ ಮಾಡ್ತೀವಿ. ಅದನ್ನೆಲ್ಲ ಬಂಡವಾಳ ಹೂಡಿರ್ತಕ್ಕಂಥದ್ದು ಪ್ರೈವೇಟೈಸೇಷನ್. ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಹೊರ ರಾಜ್ಯದ ಕೆಲಸಗಾರರು. ನಮ್ಮ ಪದವಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲಿ ಸರ್. ಸೊ ನಿಮಗೆ ಕಣ್ಣೆದುರುಗಡೆನೆ ಒಂದು ಎಕ್ಸಾಂಪಲ್ ಕೂಡ ಇದೆ. ತುಂಬಾ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕೆಪಿಟಿಸಿಎಲ್ ಮತ್ತೆ ಎಸ್ಕಾಂಗಳಲ್ಲಿ ಕೆಲಸ ಪಡೆಯೋದಕ್ಕೋಸ್ಕರ ಕನಸು ಕಾಣ್ತಾ ಇದ್ದಾರೆ. ಅವರ ಕನಸನ್ನ ನುಚ್ಚುನೂರು ಮಾಡಬೇಡಿ. ಯಾಕಂತ ಹೇಳಿದ್ರೆ ಅವರು ಕೋರ್ಸ್ಗಳನ್ನ ಜಾಯ್ನ್ ಆಗಬೇಕಾದ್ರೆ, ಡಿಪ್ಲೊಮೋ ಅಥವಾ ಎಲೆಕ್ಟ್ರಿಕಲ್ ಜಾಯ್ನ್ ಆಗಬೇಕಾದ್ರೆ ಅವ್ರು ಮೊದಲೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಹಾಗೆ ಕೂಡ ನಮ್ಮ ಸರ್ಕಾರ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ದಿನದ 24 ಕಾಲ ಕೆಲಸ ಮಾಡ್ತಾರೆ, ನಮಗೆ ಬೆಳಕು ನೀಡ್ತಾರೆ. ಹಾಗೆ ಕೂಡ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಇಲಾಖೆಗಳು ಸಪೋರ್ಟ್ ಮಾಡಿ, ಕೈ ಜೋಡಿಸಿ. ಯಾಕಂತ ಹೇಳಿದ್ರೆ ಮುಂದೊಂದು ದಿನ ನಿಮಗೂ ಈ ತರ ಸಿಚುಯೇಷನ್ ಬರಬಹುದು. ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳನ್ನ ಖಾಸಗೀಕರಣ ಮಾಡುವುದಕ್ಕೆ ನಮ್ಮ ಒಂದು ದೊಡ್ಡ ವಿರೋಧ. ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮತ್ತು ವಿರೋಧ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ಸರ್ಕಾರದ ಒತ್ತಡದಿಂದ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಗಳನ್ನ ಉಳಿಸಿ.